ಹಾಯ್ ಫ್ರೆಂಡ್ಸ್, ಫೈನಲಿ ಐಫೋನ್ 12 ಸೀರೀಸ್ ಅನ್ನೋದು ಲಾಂಚ್ ಆಗಿದೆ. ನೀವೆಲ್ಲ ನೋಡೇ ಇರ್ತೀರ, ಹಾಗೆ ಸಾಕಷ್ಟು ಜನ ಎಕ್ಸೈಟ್ ಸಹ ಆಗಿರ್ತೀರ, ಇನ್ನು ಸ್ವಲ್ಪ ಜನ ಕನ್ಫ್ಯೂಷನ್ ಅಲ್ಲಿ ಇರ್ತೀರ. ಹೊಸದಾಗಿ ಐಫೋನ್ ನ ಪರ್ಚೇಸ್ ಮಾಡಬೇಕು ಅನ್ನೋರು ಯಾವ ಐಫೋನ್ ನ ತಗೊಂಡ್ರೆ ಚೆನ್ನಾಗಿರುತ್ತೆ, ಹಾಗೆ ಆಲ್ರೆಡಿ ಐಫೋನ್ ನ ಯೂಸ್ ಮಾಡೋರು ಯಾವ ಐಫೋನ್ ಗೆ ಅಪ್ಗ್ರೇಡ್ ಆಗಬೇಕು ಅನ್ನೋ ಒಂದು ಚಿಕ್ಕ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಆದಷ್ಟು ಆ ಕನ್ಫ್ಯೂಷನ್ ನ ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ ಗೆ ಹೊಸಬರಾಗಿದ್ರೆ ಕೆಳಗೆ ಒಂದು ರೆಡ್ ಕಲರ್ ಬಟನ್ ಇರುತ್ತೆ, ಅದಕ್ಕೆ ಒಂದು ತೆಗೆದು ಹೊಡಿರಿ. ಹೊಸದಾಗಿ ಬರೋ ಟೆಕ್ನಾಲಜಿ ಅಪ್ಡೇಟ್ಸ್ ನಾನು ಕೊಡ್ತಿರ್ತೀನಿ. ಈ ಐಫೋನ್ 12 ಅನ್ನೋದು ಎರಡು ಮಾಡ್ಯೂಲ್ ಅಲ್ಲಿ ಡಿವೈಡ್ ಮಾಡಿದ್ದಾರೆ. ಮೊದಲನೇದು ಬಂದ್ಬಿಟ್ಟು ಐಫೋನ್ 12, ಹಾಗೆ ಎರಡನೇದು ಬಂದ್ಬಿಟ್ಟು ಐಫೋನ್ 12 ಪ್ರೋ. ಐಫೋನ್ 12 ಕ್ಯಾಟಗರಿಯಲ್ಲಿ ಐಫೋನ್ 12 ಹಾಗೆ ಐಫೋನ್ 12 ಮಿನಿ ಬರುತ್ತೆ. ಐಫೋನ್ 12 ಪ್ರೋ ಕ್ಯಾಟಗರಿಯಲ್ಲಿ ಐಫೋನ್ 12 ಹಾಗೆ ಐಫೋನ್ 12 ಪ್ರೋ ಮ್ಯಾಕ್ಸ್ ಬರುತ್ತೆ. ಇದರಲ್ಲಿ ಸ್ಪೆಸಿಫಿಕೇಶನ್ಸ್ ಏನು ಅಷ್ಟೊಂದು ವೇರಿ ಇರಲ್ಲ, ಸ್ವಲ್ಪ ವೇರಿಯನ್ಸ್ ಇರುತ್ತೆ ಅಷ್ಟೇ. ಈ ವಿಡಿಯೋದಲ್ಲಿ ಐಫೋನ್ 12 ಪ್ರೋ ಬಗ್ಗೆ ಮಾತ್ರ ಮಾತಾಡೋಣ. ಈ ಐಫೋನ್ 12 ಪ್ರೋ ತಗೋಬೋದಾ ಬೇಡ್ವಾ, ಇಲ್ಲ ತಗೊಳ್ಳೋ ಹಾಗಿದ್ರೆ ಯಾರು ತಗೊಂಡ್ರೆ ಬೆಸ್ಟು ಅಂತ ಮಾತಾಡೋಣ. ಮೊದಲನೇದಾಗಿ ಇದರ ಪ್ರೈಸ್ ನೋಡೋದಾದ್ರೆ ಇದಂತೂ ತುಂಬಾ ಹಾರಿಬಲ್ ಆಗಿದೆ. ಆದ್ರೆ ನಾನು ಆಡೋ ಆಟ ನಡಗಿಸ್ಬಿಡುತ್ತೆ. ಹೌದು, ಈ ಸತಿ ಅಂತೂ ಆಪಲ್ ಅವರು ಪ್ರೈಸ್ ವೈಸ್ ತುಂಬಾ ಡಿಸಪಾಯಿಂಟ್ ಮಾಡಿದ್ದಾರೆ. ಪ್ರೈಸ್ ಡೀಟೇಲ್ಸ್ ನೋಡೋದಾದ್ರೆ ನಮಗೆ ಇದು ಎರಡು ಮಾಡೆಲ್ ಅಲ್ಲಿ ಸಿಗುತ್ತೆ. ಮೊದಲನೇ ಮಾಡೆಲ್ ಬಂದ್ಬಿಟ್ಟು 256 GB, ಇದು ಬಂದ್ಬಿಟ್ಟು 129,990 ರುಪೀಸ್. ಎರಡನೇ ಮಾಡೆಲ್ ಬಂದ್ಬಿಟ್ಟು 512 GB, ಇದು ಬಂದ್ಬಿಟ್ಟು 149,990 ರುಪೀಸ್ಗೆ ಸಿಗುತ್ತೆ. ಐಫೋನ್ 12 ಪ್ರೋನ ಡಿಸೈನ್ ಹಾಗೆ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಬಿಲ್ಡ್ ಕ್ವಾಲಿಟಿ ವೈಸ್ ಅಂತೂ ನಾನು ಏನು ಮಾತಾಡೋಲ್ಲ, ಪಕ್ಕಾ 5 stars. ಯಾಕಂದರೆ ಆ್ಯಪಲ್ ಯಾವಾಗಲೇ ಆಗಲಿ ಬಿಲ್ಡ್ ಕ್ವಾಲಿಟಿ ವೈಸ್ ಯಾವತ್ತೂ ಕಾಂಪ್ರಮೈಸ್ ಆಗೋಲ್ಲ. ಈ 12 ಸೀರೀಸಲ್ಲಿ ಫ್ಲಾಟ್ ಎಡ್ಜ್ ಡಿಸೈನ್ ಅನ್ನೋದು ಮಾಡಿದ್ದಾರೆ. ಈ ಫ್ಲಾಟ್ ಎಡ್ಜ್ ಡಿಸೈನ್ ಬಗ್ಗೆ ಮಾತಾಡೋದಾದರೆ ಇದೇನು ಹೊಸದಲ್ಲ, ಆಲ್ರೆಡಿ ಐಫೋನ್ 5 ಹಾಗೆ ಐಫೋನ್ 4 ಅಲ್ಲಿ ಸಹ ಇದೇ ಡಿಸೈನ್ ಇತ್ತು. ಈ ಆ್ಯಪಲ್ ಅವರು ಮತ್ತೆ ಓಲ್ಡ್ ಈಸ್ ಗೋಲ್ಡ್ ಅನ್ನೋ ಕಾನ್ಸೆಪ್ಟಲ್ಲಿ ಮತ್ತೆ ವಾಪಸ್ ಬಂದಿರ್ಬೋದು. ಈ 12 ಪ್ರೋ ಅನ್ನೋದು ನಮಗೆ 5 colors ಸಿಗುತ್ತೆ. ಪೆಸಿಫಿಕ್ ಬ್ಲೂ, ಗೋಲ್ಡ್, ಸಿಲ್ವರ್, ಗ್ರಾಫೈಟ್ ಹಾಗೆ ರೆಡ್ ಕಲರಲ್ಲಿ ನಮಗೆ ಸಿಗುತ್ತೆ. ಈಗ ಇದರ ಡಿಸ್ಪ್ಲೇ ಬಗ್ಗೆ ಹೇಳಬೇಕು ಅಂದರೆ ಇದರ ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು 6.1 inch, ಹಾಗೆ ಇದರ ಡಿಸ್ಪ್ಲೇ ಟೈಪ್ ಬಂದ್ಬಿಟ್ಟು ಸೂಪರ್ ರೆಟಿನಾ XDR ಡಿಸ್ಪ್ಲೇ ಇದೆ. ಇದರ ರೆಸೊಲ್ಯೂಷನ್ ಬಂದು 2,532x1,170 pixels ಇದೆ. ಡಿಸ್ಪ್ಲೇ ಬ್ರೈಟ್ನೆಸ್ ನ ಮ್ಯಾಕ್ಸಿಮಮ್ ಆಗಿ ನಾವು 1,200 nits ತನಕ ಇನ್ಕ್ರೀಸ್ ಮಾಡಬಹುದು. ಇದಲ್ಲದೆ ಇದರಲ್ಲಿ ಫಿಂಗರ್ ಪ್ರಿಂಟ್ ರೆಸಿಸ್ಟೆನ್ಸ್ಗಾಗಿ ಓಲಿಯೋಫೋಬಿಕ್ ಕೋಟಿಂಗ್ ಅನ್ನೋದು ಇರುತ್ತೆ. ಇದರಿಂದ ಡಿಸ್ಪ್ಲೇ ಮುಖಾಂತರ ಫಿಂಗರ್ ಪ್ರಿಂಟ್ ಫಾಸ್ಟ್ ಆಗಿ ಅಕ್ಯುರೇಟ್ ಆಗಿ ಸೆನ್ಸ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಈ ಫೋನ್ ನ ಮೇನ್ ಹೈಲೈಟ್ ಫೀಚರ್ ಬಂದು ಇದರ ಕ್ಯಾಮ್ರಾ. ಇದರ ಬಗ್ಗೆ ಲಾಸ್ಟ್ ಅಲ್ಲಿ ಮಾತಾಡೋಣ, ಪ್ರತಿಯೊಂದು ಕ್ಯಾಮ್ರಾವಿನ ಸ್ಯಾಂಪಲ್ ಪಿಕ್ಚರ್ನೊಂದಿಗೆ. ಈಗ ಇದರ ಪರ್ಫಾರ್ಮೆನ್ಸ್ ಅನ್ನೋದು ನೋಡೋಣ. ಇದರ ಪ್ರೊಸೆಸರ್ ಟೈಪ್ ಬಂದು A14 Bionic Chip. ಈ ಪ್ರೊಸೆಸರ್ ಬಗ್ಗೆ ಮಾತಾಡಬೇಕು ಅಂದರೆ ಇದು ತುಂಬ ಸ್ಟ್ರಾಂಗ್ ಹಾಗೆ ಹೈ ಪರ್ಫಾರ್ಮೆನ್ಸ್ ಅಲ್ಲಿ ಔಟ್ಪುಟ್ ಕೊಡುತ್ತೆ. ಈ ಪ್ರೊಸೆಸರ್ನ ಹೈಲೈಟ್ ಫೀಚರ್ ಬಂದು ಇದು ನೆಕ್ಸ್ಟ್ ಜನರೇಷನ್ ನ್ಯೂರಲ್ ಇಂಜಿನ್ನ ಇದರಲ್ಲಿ ಡಿಸೈನ್ ಮಾಡಿದ್ದಾರೆ. ನ್ಯೂರಲ್ ಇಂಜಿನ್ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಹಾಗೆ ಆಗ್ಮೆಂಟೆಡ್ ರಿಯಾಲಿಟಿಗೆ ಬೇಕಾದ ಆಬ್ಜೆಕ್ಟ್ ರೆಕಗ್ನೈಸೇಷನ್ ಮಾಡೋದಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ಜನರಲ್ ಆಗಿ ಹೇಳಬೇಕು ಅಂದರೆ ನಿಮ್ಮ ಕ್ಯಾಮ್ರಾವನ್ನು ಯಾವುದನ್ನು ಆಬ್ಜೆಕ್ಟ್ನ ಸ್ಕ್ಯಾನ್ ಮಾಡಿದರೆ ಆ ಆಬ್ಜೆಕ್ಟ್ನ ರೆಕಗ್ನೈಸೇಷನ್ ಮಾಡಿ ಆ ಆಬ್ಜೆಕ್ಟ್ ಏನು ಅದರ ಡೀಟೇಲ್ಸ್ ಅನ್ನೋದು ಈ ನ್ಯೂರಲ್ ಇಂಜಿನ್ ಕೊಡುತ್ತೆ. ಈ ಐಫೋನ್ 12 ಸೀರೀಸ್ನಲ್ಲಿ iOS 14 ಆಪರೇಟಿಂಗ್ ಸಿಸ್ಟಮ್ ಅನ್ನೋದು ರನ್ ಆಗುತ್ತೆ. ಇದರ ಪ್ರೊಟೆಕ್ಷನ್ ಬಗ್ಗೆ ಹೇಳಬೇಕು ಅಂದರೆ IP68 ವಾಟರ್ ಹಾಗೆ ಡಸ್ಟ್ ರೆಸಿಸ್ಟೆನ್ಸ್ ಇದೆ. ಸ್ಕ್ರೀನ್ ಪ್ರೊಟೆಕ್ಷನ್ ಬಂದ್ಬಿಟ್ಟು ಈ ಸತಿ ಹೊಸದಾಗಿ ಸೆರಾಮಿಕ್ ಶೀಲ್ಡ್ ಅನ್ನೋದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈ 12 ಸೀರೀಸ್ನ ಎಲ್ಲ ಫೋನ್ಸ್ಗೂ ಈ ಸೆರಾಮಿಕ್ ಶೀಲ್ಡ್ ಅನ್ನೋದು ಇರುತ್ತೆ. ಇದು ಬಂದ್ಬಿಟ್ಟು ನಮ್ಮ ಸ್ಕ್ರೀನ್ಗೆ 4x ಪ್ರೊಟೆಕ್ಷನ್ ಅನ್ನೋದು ಕೊಡುತ್ತೆ. ಈ ಫೋನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಫೀಚರ್ ಏನಂದರೆ ಮ್ಯಾಕ್ ಸೇಫ್ ಚಾರ್ಜಿಂಗ್. ಆ್ಯಪಲ್ ವಾಚನ್ನ ನಾವು ಹೇಗೆ ಚಾರ್ಜ್ ಮಾಡ್ತಿದ್ವೋ ಅದೇ ರೀತಿ ಐಫೋನ್ನ ಸಹ ನಾವು ಚಾರ್ಜ್ ಮಾಡ್ಬೋದು. ಇದಕ್ಕೆ ನಾವು ಸಪ್ರೇಟಾಗಿ ಇನ್ನೊಂದು ಚಾರ್ಜರ್ ಅನ್ನೋದು ಪರ್ಚೇಸ್ ಮಾಡಬೇಕು. ಇದನ್ನು ಸಪೋರ್ಟ್ ಮಾಡೋಕ್ಕೆ ಕೇಸ್ಗಳು ಸಹ ಇದೆ. ಫ್ಯೂಚರ್ನಲ್ಲಿ ಥರ್ಡ್ ಪಾರ್ಟಿ ಕೇಸಸ್ ಸಹ ಬರ್ಬೋದು. ಇದು ಒಂದು ಇಂಟ್ರೆಸ್ಟಿಂಗ್ ಫೀಚರ್, ಯಾಕಂದರೆ ಇದರಿಂದ 15W ಚಾರ್ಜಿಂಗ್ ಅನ್ನೋದು ನಾವು ಮಾಡ್ಬೋದು. ರೆಗ್ಯುಲರಾಗಿ ವೈರ್ ಚಾರ್ಜಿಂಗ್ಕಿನ್ನ ಇದು ಫಾಸ್ಟಾಗಿ ಚಾರ್ಜಿಂಗ್ ಮಾಡ್ಬೋದು. ನೆಕ್ಸ್ಟ್, ಈ ಫೋನ್ನ ಹೈಲೈಟ್ ಫೀಚರ್ ಕ್ಯಾಮ್ರಾ. 12 ಪ್ರೋ ಮಾಡೆಲ್ನಲ್ಲಿ ಸ್ವಲ್ಪ ನ್ಯೂ ಕ್ಯಾಮ್ರಾ ಫೀಚರ್ಸ್ ಅನ್ನೋದು ಅಪ್ಗ್ರೇಡ್ ಮಾಡಿದ್ದಾರೆ. ಅಂದರೆ ವೈಡ್ ಆ್ಯಂಗಲ್ಸ್ನ ಜೊತೆಗೆ ಅಲ್ಟ್ರಾ ವೈಡ್ ಕ್ಯಾಮ್ರಾ ಸಹ ಬಂದಿದೆ, ಹಾಗೆ ಟೆಲಿಫೋಟೋ ಕ್ಯಾಮ್ರಾ ಸಹ ಕೊಟ್ಟಿದ್ದಾರೆ. ಈ ಸತಿ ಹೊಸದಾಗಿ ಲೈಡರ್ ಸ್ಕ್ಯಾನರ್ ಸಹ ಬಂದಿದೆ. ಈ ಲೈಡರ್ ಸ್ಕ್ಯಾನರ್ನ ಏನಕ್ಕೆ ಉಪಯೋಗಿಸ್ತೀವಿ ಅಂದರೆ ಆಗ್ಮೆಂಟೆಡ್ ರಿಯಾಲಿಟಿ ಪರ್ಪಸ್. ನಾನು ಮೊದಲಿಗೆ ಹೇಳ್ದಂಗೆ ಆಬ್ಜೆಕ್ಟ್ ರೆಕಗ್ನೈಸೇಷನ್ಗೆ ಆಗಿರ್ಬೋದು, ಇಲ್ಲ ಈ ಎಕ್ಸಾಂಪಲ್ಸ್ ನೋಡಿದ್ರೆ ನಿಮಗೆ ಈ ಆಗ್ಮೆಂಟೆಡ್ ರಿಯಾಲಿಟಿ ಅಂದರೆ ಏನು ಅಂತ ಗೊತ್ತಾಗುತ್ತೆ. ಈಗ ಪ್ರತಿಯೊಂದು ಕ್ಯಾಮ್ರಾದ ಸ್ಯಾಂಪಲ್ ಪಿಕ್ಚರ್ಸ್ ಅನ್ನೋದು ನೋಡೋಣ. ಇದು ಬಂದ್ಬಿಟ್ಟು ವೈಡ್ ಕ್ಯಾಮ್ರಾ ಸ್ಯಾಂಪಲ್ ಪಿಕ್ಚರ್, ಹಾಗೆ ಇದು ಬಂದ್ಬಿಟ್ಟು ಅಲ್ಟ್ರಾ ವೈಡ್ ಕ್ಯಾಮ್ರಾದು. ನೈಟ್ ಮೋಡ್ ಪಿಕ್ಚರ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಪಿಕ್ಚರ್ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ.
ಇದರಲ್ಲಿ ಇಶ್ಯೂಸ್ ಅಂತೂ ಏನೂ ಇಲ್ಲ. ಹಾಗೆ ಆಗ್ಮೆಂಟೆಡ್ ರಿಯಾಲಿಟಿ ಸ್ಯಾಂಪಲ್ಸ್ ನೀವು ನೋಡ್ಬೋದು. ಈಗ ಲೆಫ್ಟ್ ಸೈಡ್ ಅಲ್ಲಿ ಬಂದ್ಬಿಟ್ಟು ಲೈಡರ್ ಸ್ಕ್ಯಾನರ್ ಆಫ್ ಆಗಿರೋದು, ರೈಟ್ ಸೈಡ್ ಆನ್ ಆಗಿರೋದು. ವಿಡಿಯೋ ರೆಕಾರ್ಡಿಂಗ್ ಬಗ್ಗೆ ಮಾತಾಡಬೇಕು ಅಂದ್ರೆ ನಾವು ಇದರಲ್ಲಿ 4K ರೆಕಾರ್ಡಿಂಗ್ ಮಾಡಬಹುದು, ಹಾಗೆ 4K ಎಡಿಟಿಂಗ್ ಮಾಡಬಹುದು ಯಾವುದೇ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಇಲ್ದಂಗೆ. ಹಾಗೆ ಇದರಲ್ಲಿ ಇನ್ನೊಂದು ಹೊಸ ಫೀಚರ್ಸ್ ಅಂದ್ರೆ ಡಾಲ್ಬಿ ವಿಷನ್ ಯೂಸ್ ಮಾಡಿಕೊಂಡು ಆಡಿಯೋ ಅನ್ನೋದು ಔಟ್ಪುಟ್ ಆಗಿ ಕೊಡುತ್ತೆ. ಇದಂತೂ ಆಸಮ್ ಫೀಚರ್ ಅಂತಾನೆ ಹೇಳ್ಬೋದು. ಈಗ ನಾವು ಈ ಫೋನ್ ಮೇಲೆ ಮಾಡಿರುವ ಅನಾಲಿಸಿಸ್ ಬಗ್ಗೆ ಮಾತಾಡೋಣ. ಯಾರು ತಗೊಂಡ್ರೆ ಒಳ್ಳೇದು, ಯಾರು ತಗೋಬಾರ್ದು ಅನ್ನೋದು ನೋಡೋಣ. ಫಸ್ಟ್ ಇದರ ಪ್ರೈಸಿಂಗ್ ಎಲ್ಲ ನೋಡಿದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಆಗಿದೆ, ಅದ್ರಲ್ಲಂತೂ ನೋ ಡೌಟ್. ಇದಷ್ಟೇ ಅಲ್ಲದೆ ಈ ಸತಿ ಆಪಲ್ ಕಸ್ಟಮರ್ ಮೇಲೆ ಒಂದು ಟ್ರಿಕ್ ಅನ್ನೋದು ಪ್ಲೇ ಮಾಡಿದೆ. ಅದೇನು ಅಂತ ವಿವರವಾಗಿ ಹೇಳ್ತೀನಿ. ಈ ಫೋನ್ಸ್ ನಲ್ಲಿ ಚಾರ್ಜಿಂಗ್ ಅಡಾಪ್ಟರ್ ಅನ್ನೋದು ಕೊಡ್ತಿಲ್ಲ, ಬರೀ ಚಾರ್ಜಿಂಗ್ ಕೇಬಲ್ ಮಾತ್ರ ಕೊಡ್ತಿದ್ದಾರೆ. ಅದು ಎಂತದು, ಟೈಪ್ ಸಿ ಟು ಲೈಟ್ನಿಂಗ್ ಕೇಬಲ್. ಹಾಗೆ ಈ ಸತಿ ಇಯರ್ ಪಾಡ್ಸ್ ಅನ್ನೋದು ಸಹ ಬರ್ತಿಲ್ಲ. ಆಪಲ್ ಏನ್ ಹೇಳ್ತಿದೆ ಅಂದ್ರೆ ಆಲ್ರೆಡಿ ಸಾಕಷ್ಟು ಜನರ ಹತ್ರ ಅಡಾಪ್ಟರ್ಸ್ ಅನ್ನೋದು ಇದೆ, ಮತ್ತೆ ತಗೋಬೇಕು ಅನ್ನೋದು ಕಂಪಲ್ಸರಿ ಏನಲ್ಲ. ಇದರಿಂದ ಏನಾಗುತ್ತೆ ಅಂದ್ರೆ ಮೈನಿಂಗ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಿ ಈ ಎನ್ವಿರಾನ್ಮೆಂಟ್ ರೀಸನ್ ಅನ್ನೋದು ಹೇಳ್ತಿದ್ದಾರೆ. ಇದರಿಂದ ಕಾರ್ಬನ್ ಫುಟ್ ಪ್ರಿಂಟಿಂಗ್ಸ್ ಅನ್ನೋದು ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೀವೇನಾದರೂ ಐಫೋನ್ ನ ಫಸ್ಟ್ ಟೈಮ್ ಪರ್ಚೇಸ್ ಮಾಡೋ ಹಾಗಿದ್ರೆ ಅಡಾಪ್ಟರ್ ಹಾಗೆ ಇಯರ್ ಫೋನ್ ಸಹ ಪರ್ಚೇಸ್ ಮಾಡಬೇಕು. ಇದಕ್ಕೊಂದು 4000 ಆಗುತ್ತೆ. ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋಣ. ಫ್ರೆಂಡ್ಸ್, ಈ ವಿಡಿಯೋ ಯೂಸ್ ಆಗಿ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ನಿಮ್ಗೆ ಇಷ್ಟವಾದ ಫೀಚರ್ ಅನ್ನೋದು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.